Hi friends, welcome to my channel Gautami Simple Tips. Friends, ನಾನು ಇವತ್ತು ನಿಮಗೆ ಒಂದು ಕುಕ್ಕರ್ ಬಗ್ಗೆ ಅಂದ್ರೆ ಎಲ್ಲರ ಮನೆಯಲ್ಲೂ ಇತ್ತೀಚಿನ ದಿನಗಳಲ್ಲಿ ಕುಕ್ಕರ್ ನ ಬಳಸ್ತಾರೆ ಅದು ಹೇಗೆ ನಾವು ಏನು ಬ್ಲಾಸ್ಟ್ ಆಗ್ದಿರಾ ಮತ್ತೆ ಅದು ನೀರು ಲೀಕ್ ಆಗ್ದಿರಾ ನೀರು ಏನಿರುತ್ತೆ ಸಾಂಬಾರು ನೀರು ಈ ತರದ್ದು ಕೂಡ ಲೀಕ್ ಆಗ್ದಿರಾ ಹೇಗೆ ನಾವು ನೋಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಕುಕ್ಕರನ್ನು ಬಳಸೋರು ಎಲ್ಲರೂ ಕೂಡ ಈ ವಿಡಿಯೋನ ಸ್ಕಿಪ್ ಮಾಡಿದಿರಾ ಲಾಸ್ಟ್ವರೆಗೂ ನೋಡಿ ಗೊತ್ತಾಗುತ್ತೆ ಟಿಪ್ಸ್ನ ನಾನು ಹೇಳ್ತೀನಿ ಹೇಗೆ ಲೀಕ್ ಆಗ್ದಿರಾ ಮತ್ತು ಬ್ಲಾಸ್ಟ್ ಆಗ್ದಿರಾ ನಾವು ಜಾಗೃತೆಯನ್ನು ವಹಿಸಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಆ ವಿಡಿಯೋ ಸ್ಕಿಪ್ ಮಾಡಿದಿರಾ ನೋಡಿ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರಾ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ವಿಡಿಯೋಸ್ ನೋಟಿಫಿಕೇಶನ್ಗೆ ಬರ್ತಾ ಇರುತ್ತೆ ಬನ್ನಿ ಸ್ಟಾರ್ಟ್ ಮಾಡೋಣ ಫಸ್ಟಿಗೆ ನಾವು ಕುಕ್ಕರ್ ಮುಚ್ಚಳನ ತಗೋತಾ ಇರ್ತೀವಿ ಅದು ಇದು ಒಂದು ಟಿಪ್ ಅಷ್ಟೇ ನಾನು ನೋಡಿ ಈ ಥರ ಏನು ಲೂಸ್ ಆಗಿರುತ್ತೆ ನೆಟ್ ಲೂಸ್ ಆಗಿದ್ರೆ ನಾವು ಅದು ನೆಟ್ಟು ಏನಾದರೂ ಫುಲ್ ಬಿಚ್ಚಿಬಿಟ್ರೆ ಮತ್ತೆ ಅದು ನಾವು ಫಿಕ್ಸ್ ಮಾಡೋದಕ್ಕೆ ಆಗೋದಿಲ್ಲ ಮನೆಯಲ್ಲೇ ಆದರೆ ಆಚೆ ಆದರೆ ಫಿಕ್ಸ್ ಮಾಡ್ಕೋಬೋದು ಏನೋ ಗೊತ್ತಿಲ್ಲ ಬಟ್ ಮನೇಲಿ ಏನು ಮಾಡಬೇಕು ಅಂದರೆ ನೆಟ್ ಲೂಸ್ ಆದಾಗ ನಾವೇ ಈ ಥರ ಒಂದು ಏನು ಸ್ಕ್ರೂ ಡ್ರೈವರ್ ಅಥವಾ ಏನಾದರೂ ತಗೊಂಡು ಅದನ್ನು ಟೈಟ್ ಮಾಡ್ಕೊತಾ ಇದ್ದರೆ ಲೂಸ್ ಆದಾಗ ಟೈಟ್ ಮಾಡ್ಕೊತಾ ಇದ್ದರೆ ಟೈಟ್ ಆಗಿಬಿಡುತ್ತೆ ನೆಕ್ಸ್ಟ್ ಇನ್ನೊಂದೇನು ಅಂತ ಹೇಳಿದ್ರೆ ಇದಕ್ಕೆ ಏನು ಅದು ಇರುತ್ತಲ್ಲ ನೆಟ್ಟು ಅದಕ್ಕೆ ಸ್ವಲ್ಪ ನೈಲ್ ಪಾಲಿಷನ್ನು ಹಾಕಿದ್ರೆ ನಾವು ಟೈಟ್ ಮಾಡಿ ಹಾಕ್ಬಿಟ್ರೆ ಅದು ನೆಕ್ಸ್ಟ್ ನಿಮಗೆ ಲೂಸ್ ಆಗೋದಿಲ್ಲ ಇದು ಕೂಡ ಒಂದು ಟಿಪ್ ಫ್ರೆಂಡ್ಸ್ ನೀವು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಲೂಸ್ ಆಗಿದ್ರೂ ಕೂಡ ಅದು ಲೂಸ್ ಆಗಿ ಆಗಿ ಹಂಗೆ ಅದು ಬಿಚ್ಚೋಗುತ್ತೆ ಅಂದರೆ ಕಟ್ ಆಗಿಬಿಡತ್ತೆ ಮತ್ತೆ ಸೆಟ್ ಮಾಡೋದಕ್ಕಾಗೋದಿಲ್ಲ ಅದಕ್ಕೆ ನೀವೇನು ಮಾಡ್ತೀರಾ ಅಂದರೆ ಈ ನೆಟ್ಟಿಗೆ ಈ ಥರ ನಾವು ಸ್ಕ್ರೂ ಡ್ರೈವ್ ಏನಾದರೂ ತೊಗೊಂಡು ಅವಾಗವಾಗ ಟೈಟ್ ಮಾಡ್ಕೊತಾಯಿರಿ ಇನ್ನೊಂದು ಏನು ಅಂದರೆ ನೈನ್ ಪಾಲಿಷ್ ಹಾಕಿ ಟೈಟ್ ಮಾಡಿಬಿಟ್ರೆ ಮತ್ತೆ ನಿಮಗೆ ಅದು ಲೂಸ್ ಆಗೋದೇ ಇಲ್ಲ ನೆಕ್ಸ್ಟ್ ಇನ್ನೊಂದು ಟಿಪ್ ಏನು ಅಂತ ಹೇಳೋದಾದರೆ ಆ ಬೆಲ್ಟ್ ಎಲ್ಲ ಕೂಡ ನಾವು ತುಂಬ ಜನ ಬೆಲ್ಟ್ನ ತೊಳೆಯೋದೇ ಇಲ್ಲ ಹಾಗೆ ಆಗಿಬಿಡ್ತಾ ಇರ್ತಾರೆ ಹಾಗೆ ಹಾಕೋದ್ರಿಂದ ನಮಗೆ ಈ ಥರ ಏನು ಸಾಂಬಾರೆಲ್ಲ ಲೀಕ್ ಆಗೋದು ನೆಕ್ಸ್ಟ್ ಮತ್ತು ಬ್ಲಾಸ್ಟ್ ಆಗೋದು ಕುಕ್ಕರ್ಗಳು ತುಂಬ ಆಗುತ್ತೆ ಅದಕ್ಕೆ ನಾವು ನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸಿ ನಾವು ಬೆಲ್ಟ್ಗಳನ್ನ ಯೂಸ್ ಮಾಡೋದ್ರಿಂದ ಬ್ಲಾಸ್ಟ್ ಎಲ್ಲ ಆಗೋದಿಲ್ಲ ಕುಕ್ಕರ್ಗಳು ಹಾಗೆ ಸಾಂಬಾರು ಎಲ್ಲ ಅನ್ನೋದು ಕೂಡ ಲೀಕ್ ಆಗೋದಿಲ್ಲ ಇದನ್ನು ಫಾಲೋ ಮಾಡಿ ಖಂಡಿತ ನಿಮಗೆ ಲೀಕ್ ಅನ್ನೋದು ಆಗೋದಿಲ್ಲ ನೆಕ್ಸ್ಟ್ ಇನ್ನೊಂದೇನು ಅಂತ ಹೇಳೋದಾದರೆ ಕುಕ್ಕರ್ಗಳು ತುಂಬ ಲೀಕ್ ಆಗ್ತಾ ಇರುತ್ತಲ್ಲ ನೋಡಿ ಈ ಥರ ಸಾಂಬಾರು ಆಗಿರ್ಬೋದು ರೈಸ್ ಆಗಿರ್ಬೋದು ಲೀಕ್ ಆಗ್ತಾ ಇರುತ್ತೆ ಏನು ಇದಕ್ಕೆ ಪ್ಲ್ಯಾನ್ ಇನ್ನೊಂದು ಅಂತ ಹೇಳಿದ್ರೆ ಇಲ್ಲಿ ನೀವು ಒಂದು ಮುಚ್ಚಳ ತಗೊಂಡು ನಿಮಗೆ ನೀಟಾಗಿ ಇರಬೇಕು ಕುಕ್ಕರು ಗಲೀಜಾಗಬಾರ್ದು ಯಾವಾಗೂ ತೊಳೆಯೋದು ತುಂಬ ಬ್ರೆಸ್ ಮಾಡಿ ತೊಳೆಯೋದು ಕಷ್ಟ ಅಂತ ಅನ್ನೋದಾದರೆ ಒಂದು ಬಟ್ಟೆನ ತೊಗೊಂಬಿಡಿ ಬಟ್ಟೆನ ತೊಗೊಂಬಿಟ್ಟು ರೌಂಡ್ದು ಅದಕ್ಕೆ ಒಂದು ಸೆಂಟ್ರಲ್ಲಿ ಒಂದು ಹೋಲ್ನ ಮಾಡ್ಕೊಬಿಡಿ ಈ ಥರ ನೋಡಿ ಯಾವುದಾದ್ರೂ ಒಂದು ಬಟ್ಟೆ ತೊಗೊಂಡು ಅದಕ್ಕೆ ಹೋಲ್ನ ಮಾಡ್ಕೊಬಿಡಿ ಅಂದರೆ ಕತ್ರಿಯಿಂದ ಕತ್ತರಿಸ್ಕೊಂಬಿಡಿ ಒಂದು ಹೋಲು ಒಂದು ತೂತು ಇಟ್ಕೊಂಬಿಡಿ ಅದನ್ನು ನಾವು ಈ ಥರ ಮುಚ್ಚಳ ಮೇಲೆ ಹಾಕಿ ಅದರ ಮೇಲೆ ಈ ವಿಸಿಲ್ನ ಹಾಕ್ಕೊಳ್ಳೋದ್ರಿಂದ ಅದೇನು ಲೀಕ್ ಆಗುತ್ತಲ್ಲ ನೀರಾಗಿರ್ಬೋದು ಮತ್ತು ಸಾಂಬಾರು ಆಗಿರ್ಬೋದು ಎಲ್ಲ ಕೂಡ ಬಟ್ಟೆಗೆ ಹೋಗ್ಬಿಡುತ್ತೆ ಮತ್ತು ನಿಮ್ಮ ಕುಕ್ಕರ್ ಮುಚ್ಚಳ ಅನ್ನೋದು ಕರೆ ಕಟ್ಟೋದಿಲ್ಲ ನೋಡಿ ಈ ಥರ ತೂತು ಈ ಥರ ಕಟ್ ಮಾಡಿಕೊಂಡು ಒಂದು ಹೋಲ್ನ ಇಟ್ಕೊಳ್ಳಿ ಆ ಬಟ್ಟೆಗೆ ಬಟ್ಟೆನ ಈ ಥರ ಹಾಕ್ಕೊಳ್ಳಿ ನೋಡಿ ಮುಚ್ಚಳಾಗೆ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ನೀವು ಹಾಕ್ಕೊಂಡು ಇವಾಗ ವಿಸಿಲ್ ಹಾಕ್ಕೊಂಡು ನಾರ್ಮಲಾಗಿ ನೀವು ಯೂಸ್ ಮಾಡ್ಬೋದು ಏನು ಪ್ರಾಬ್ಲಮ್ ಆಗೋದಿಲ್ಲ ಬೆಲ್ಟ್ ಹಾಕಿ ಕುಕ್ಕರ್ ಯೂಸ್ ಮಾಡ್ಕೋಬೋದು ನೀವು ಆ ಥರ ಮಾಡೋದ್ರಿಂದ ನಿಮಗೆ ಸಾಂಬಾರು ಏನಾದರೂ ಲೀಕ್ ಆದರೂ ಕೂಡ ಬಟ್ಟೆಗೆ ಹೋಗ್ಬಿಡುತ್ತೆ ಎಲ್ಲ ಆವಾಗ ನಿಮ್ಮ ಮುಚ್ಚಳ ಅನ್ನೋದು ಕುಕ್ಕರ್ ಮುಚ್ಚಳ ಅನ್ನೋದು ಹಾಗೆ ಕ್ಲೀನಾಗಿರುತ್ತೆ ನಿಮಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ ನೀಟಾಗಿರುತ್ತೆ ತೊಳ್ಕೊಬೋದು ನೀಟಾಗಿ ನಿಮಗೆ ಬೇಗ ಈಸಿ ಪ್ರೋಸೆಸ್ ಇದು ಸಾಂಬಾರು ಮಾಡುವಾಗ ಅಷ್ಟೇ ಮತ್ತು ರೈಸ್ ಮಾಡುವಾಗ ಕೂಡ ಇದು ಈ ಒಂದು ಟಿಪ್ನ ಫಾಲೋ ಮಾಡಿ ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ ನೀಟಾಗಿ ತೊಳ್ಕೊಬೋದು ನೋಡಿ ಈ ನೀಟಾಗೇ ಇರುತ್ತೆ ಕುಕ್ಕರು ನೆಕ್ಸ್ಟ್ ಇನ್ನೊಂದು ಏನು ಅಂದರೆ ವಿಸಿಲ್ನ ಕೂಡ ನೀವು ಈ ಥರ ಬಿಚ್ಚಿಬಿಟ್ಟು ಅವಾಗವಾಗ ತೊಳ್ಕೊತಾ ಇರಬೇಕು ಅದರಿಂದ ಕೂಡ ನಿಮಗೆ ಲೀಕ್ ಆಗೋದಿಲ್ಲ ಮತ್ತು ಬ್ಲಾಸ್ಟ್ ಕೂಡ ಆಗೋದಿಲ್ಲ ಕುಕ್ಕರ್ಗಳು ಈ ಒಂದು ಎಡವಟ್ಟುಗಳಿಂದ ಕೂಡ ಆಗುತ್ತೆ ನಾವು ವಿಸಿಲ್ನ ತೊಳೆಯೋದಿಲ್ಲ ತುಂಬ ಜನ ವಿಸಿಲ್ಸ್ನೆಲ್ಲ ತೊಳೆಯೋದಿಲ್ಲ ಹಾಗೆ ಇಟ್ಬಿಡ್ತಾರೆ ಹಳ್ಳಿಗಳಲ್ಲಿ ಆಗಿರ್ಬೋದು ಇದು ನೋಡ್ಕೊಳ್ಳಿ ಮತ್ತು ಈ ಥರ ಏನಾದರೂ ಒಂದು ಇದರ ನೋಡಿ ನಾನು ಇವಾಗ ಬಿಚ್ತಾ ಇದ್ದೀನಲ್ಲ ಅದು ಮೇಲೆ ಏನಾದರೂ ಹಂಗೆ ಬಿಟ್ಬಿಟ್ಟು ತುಂಬ ಹಾಗೆ ವಿಸಿಲ್ ಹಾಕೋದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ ಆವಾಗೂ ಕೂಡ ಬ್ಲಾಸ್ಟ್ ಆಗುತ್ತೆ ಈ ಥರ ನೀವು ತೊಳ್ಕೊಂಡು ಹಾಕಬೇಕಾಗತ್ತೆ ನೆಕ್ಸ್ಟ್ ಏನು ಅಂದರೆ ಮುಚ್ಚಳಿ ಈ ಥರ ನೋಡಿ ಇದನ್ನು ಆವಾಗವಾಗ ನಾವು ಹೋಲ್ಸು ಏನಾದರೂ ಬ್ಲಾಕ್ ಆಗಿದೆಯಾ ಅಂತ ಚೆಕ್ ಮಾಡ್ತಾ ಇರಬೇಕು ಬ್ಲಾಕ್ ಆಗಿದ್ರೂ ಕೂಡ ಬ್ಲಾಸ್ಟ್ ಆಗೋ ಚಾನ್ಸಸ್ ತುಂಬ ಇದೆ ವಿಸಿಲ್ ಎಲ್ಲ ಬರೋದಿಲ್ಲ ಮತ್ತು ಈ ಥರ ಲೀಕ್ ಆಗೋದು ಕೂಡ ತುಂಬ ಚಾನ್ಸಸ್ ಇರುತ್ತೆ ಈ ಥರ ಮುಚ್ಚಳನ ಆವಾಗವಾಗ ಈ ಹೋಲ್ಸ್ನ ಚೆಕ್ ಮಾಡ್ಕೋತಾ ಇರಬೇಕು ಏನಾದರೂ ಪಿನ್ನಿಂದ ಇಲ್ಲ ಸೂಜಿಯಿಂದ ಏನಾದರೂ ಕೂಡ ಚೆಕ್ ಮಾಡ್ತಾ ಇರಬೇಕು ಈ ಟಿಪ್ಪುಗಳೆಲ್ಲ ಫಾಲೋ ಮಾಡಿದ್ರೆ ಖಂಡಿತ ನೀವು ಕುಕ್ಕರ್ಗಳು ಬ್ಲಾಸ್ಟ್ ಆಗೋದಿಲ್ಲ ಮತ್ತು ಏನು ಲೀಕ್ ಆಗೋದಿಲ್ಲ ಇದೆಲ್ಲ ಕೂಡ ನೀವು ನೋಡ್ಕೋಬೋದು ಆ ವಿಸಿಲ್ಸ್ನು ಕೂಡ ಅಷ್ಟೇ ಒಂದ್ಸರಿ ಚೆಕ್ ಮಾಡ್ಕೋಬೇಕು ಏನಾದರೂ ಬ್ಲಾಕ್ ಆಗಿದೆಯಾ ಲೀಕ್ ಆಗ್ತಾ ಇದೆಯಾ ಇಲ್ಲ ಈ ಥರ ಏನಾದರೂ ಆಗಿದೆಯಾ ಅಂತ
ಸೂಜಿಯಿಂದ ತಗೊಂಡು ಚೆಕ್ ಮಾಡ್ಕೊಳ್ಳಿ ವಿಜಿಲ್ಸ್ನ. ಮತ್ತೆ ಮೇಲೆ ಇರೋವಂಥ ಏನಿರುತ್ತೆ ಈ ನೆಟ್ಗಳೆಲ್ಲ ಅದು ಹೋಗಿದ್ರು ಕೂಡ ತುಂಬ ಜನ ಹಾಗೆ ಯೂಸ್ ಮಾಡ್ತಾ ಇದ್ದಾರೆ, ಆ ಥರ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ ದಯವಿಟ್ಟು. ಮತ್ತು ಲೀಕೇಜ್ ಮತ್ತು ಈ ಬ್ಲಾಸ್ಟ್ಗಳನ್ನ ತಡೆಗಟ್ಟಿದ್ದಕ್ಕೆ ಈ ಟಿಪ್ಸು ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ, ಹೆಲ್ಪ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.